ನನ್ಗೆ ರೀಡ್ ಮಾಡ್ತೀನಿ. ಹುಡುಗಿ ದಟ್ ಅವ್ರಿಗೂ ಶಾಕ್, ಅವ್ರದ್ದು ಲೈಫ್ 4 ಇಯರ್ಸ್ ಅವ್ರ ಜೊತೆನೆ ಇತ್ತು, ಅವರು ಒಂದ್ ನನ್ ಕಮ್ಯುನಿಟಿ ಹುಡುಗಿನ, ಅವ್ರಿಗೂ ಆಗಿದೆ ಶಿಟ್ ನನ್ ಬಗ್ಗೆ, ನಾನು ಎಲ್ಲ ಫುಲ್ ಊರ್ ಗೊತ್ತಿದ್ದು ನಾನ್ ಇವ್ರ ಜೊತೆ ಇದ್ದೀನಿ ಅಂತ. ಸೊ ನನ್ಗೆ ಶಾಕ್ ಇದೆ. ಮತ್ತೆ ಅವ್ರು ನನ್ಗೆ ಹೇಳ್ಕೊಟ್ಟಿದ್ರು ಅವ್ರಿಗೆ ತುಂಬಾ ಲೋನ್ಸ್ ಇದೆ ಅವ್ರಿಗ್, ನನ್ಗೆ ಆವಾಗ ಗೊತ್ತಿದ್ದಿಲ್ಲ. ಅವಾಗ ಅವ್ರು ನನ್ ಮುಂದೆ ತುಂಬಾ ಲೈಕ್, ಓ ನಾನು ತುಂಬಾ ರೆಸ್ಪಾನ್ಸಿಬಲ್, ನನ್ಗೆ ಇಷ್ಟು ದುಡ್ಡಿದೆ ಅಷ್ಟು ದುಡ್ಡಿದೆ ಅಂತ ತೋರಿಸ್ತಾ ಇತ್ತು. ಅವ್ರು ಹೇಳಿದ್ರು ತುಂಬಾ ಲೋನ್ಸ್ ಇದೆ, ಲೋನ್ ಜನ ಅವ್ರಿಗೆ ಲೈಕ್ ತುಪ್ಪಿಕೊಂಡು ಇರ್ತಾನೆ, ದುಡ್ಡೇ ಕೊಡಲ್ಲ, ಅವ್ರ ಫೋನ್ ರಿಸೀವೇ ಮಾಡಲ್ಲ. ಯಾರಾದರೂ ಲೋನ್ ಜನಗಳು ಕಾಲ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಲ್ಲ ಅವರು. ಆತರ ಅವ್ರಿಗೆ ಎಲ್ಲ ಇರೋದೆಲ್ಲ EMI ಆತರ ಎಲ್ಲ ನನ್ಗೆ ಅವ್ರು ಫುಲ್ ಡೀಟೇಲ್ ಕೊಟ್ಟು ಹೇಳಿದ್ರು. ಅವ್ರ ವುಮನೈಸರ್ ಇತ್ತು, ನಂಗೆ ಐಡಿಯಾ ಇತ್ತು, ಬಟ್ ನನ್ ಈ ತರ ಲೈಕ್ ಈ ತರ ಮಾಡ್ಬೋದು ಅಂತ ನಂಗೆ ಗೊತ್ತಿದ್ದಿಲ್ಲ. ನಿನ್ನ ಪ್ರೆಗ್ನೆಂಟ್ ಮಾಡ್ಕೊಂಡು ನಿನ್ ಜೊತೆ ಈ ತರ ಎಲ್ಲ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅದಾದ್ಮೇಲೆ ಇಮಿಡಿಯೇಟ್ಲಿ ಆ ಹುಡುಗಿ ಮೂವ್ ಆನ್ ಆಗಿದೆ ಮೇಡಮ್. ಇಮಿಡಿಯೇಟ್ಲಿ ಅವ್ರು ಹೇಳಿದ್ರು ನಾನು ಇದೇ ಇದ್ಗೆ ವೇಟ್ ಮಾಡ್ತಾ ಇದ್ದೀನಿ ಎವ್ರಿ ಟೈಮ್. ಈ 4 ಇಯರ್ಸ್ ಅಲ್ಲಿ ನನ್ಗೆ ಗೊತ್ತಿತ್ತು, ನನ್ನ ಮನಸ್ಸಲ್ಲಿ ಇತ್ತು, ಇಂಟ್ಯೂಷನ್ ಇತ್ತು, ಏನಾದರೂ ರಾಂಗ್ ಇದೆ ತಪ್ಪಿದೆ ಅಂತ. ಬಟ್ ಎವ್ರಿ ಟೈಮ್ ಅವ್ರು ಕವರ್ ಅಪ್ ಮಾಡಿಕೊಂಡು ನನ್ನ ಕನ್ವಿನ್ಸ್ ಮಾಡ್ಕೊಂಡಿತ್ತು. ಬಿಕಾಸ್ ಅವ್ರಿಗೂ ಲವ್ ಇತ್ತಲ್ಲ ಮೇಡಮ್. ಸೊ ಅವರು ಮೂವ್ ಆನ್ ಆಗೋಕ್ಕಾಗಲ್ಲ, ಒಂಥರ ಜೀವನಾನೇ ಮಾಡ್ಕೊಂಡಿತ್ತು ಅವ್ರ ಜೊತೆ, ನಾಯಿಗಳು ಸಾಕೊಂಡು ಅವ್ರ ಜೊತೆ ಆ ಥರ ಇತ್ತು. ಮತ್ತೆ ಅವ್ರು ಗೊತ್ತಾದ ರಿಯಲೈಸ್ ಆದ್ಮೇಲೆ ಅವರು ಪಟ್ ಅಂತ ಮೂವ್ ಆನ್ ಆಗಿದೆ. ನಾನು ಅವ್ರ ಜೊತೆ ಮಾತಾಡಿದ್ರೆ 100% ಲೀಗಲ್ ಫೈಟ್ ಬ್ಯಾಕ್ ಮಾಡ್ತೀನಿ ಸರ್, ನಂದು ಏನ್ ತಪ್ಪಿಲ್ಲ, ನಾನು ಬೇಲ್ ಕಂಪ್ಲೈ ಮಾಡ್ತೀನಿ, DCPಗೆ ಲೆಟರ್ ರೈಟ್ ಮಾಡ್ತೀನಿ, ಕೋರ್ಟ್ಗೆ ಅಪೀಲ್ ಮಾಡ್ತೀನಿ. ನನ್ ಪ್ರೀವಿಯಸ್ ಕೇಸ್ ಬಿ ರಿಪೋರ್ಟ್ ಯಾಕೆ ಆಗಿದೆ ನಾನು ನಿಮ್ಗೆ ಹೇಳಿದೀನಿ ಅಲ್ಲ. ಅವ್ರು ಬಂದು ಯಾಕೆ ನೀನು ಸೊಸೈಟಿ ಪ್ರೆಷರ್, ನಾನು ಅವಾಗ ನನ್ನ ಅಮ್ಮ ಅಪ್ಪಗೆ ಹೇಳಿಲ್ಲ ಈ ಅಬಾರ್ಷನ್ ಬಗ್ಗೆ. ಸೊ ಸ್ವಲ್ಪ ಶೇಮ್ ಇತ್ತು, ಓ ಶಿಟ್ ಈ ತರ ಆಗೋದು. ಆ ಟೈಮಲ್ಲಿಯೂ ನ್ಯೂಸ್ ಚಾನೆಲ್ ಅವರು ಎಲ್ಲ ನನ್ಗೆ ಕಾಂಟ್ಯಾಕ್ಟ್ ಮಾಡಿದ್ದು, ನನಗೆ ಸ್ವಲ್ಪ ಗಾಬರಿ ಆಯಿತು ಸರ್. ಅವ್ರು ನನಗೆ ಹೇಳಿದ್ರು ನಿನ್ಗೆ ಯಾಕೆ ಇದೆಲ್ಲ ಬೇಕು ಬಿಡು, ನಾನು ನಿನ್ಗೆ ಜಸ್ಟಿಸ್ ಬೇಕಲ್ವಾ, ನಾನು ಕೊಡ್ತೀನಿ. ಮದುವೆ ಆಗಿರೋ ವಿಚಾರ ಅವ್ರು ಹೇಳಿರಲಿಲ್ಲ.